ಹಲೋ ಫ್ರೆಂಡ್ಸ್, ಈಗ ಪ್ರಾಜೆಕ್ಟಿಗೆ ಹೋಗೋಣ. ಇಲ್ಲಿ ಬೀಟ್ ಮಾರ್ಕು ಶೇಕ್ ಎಫೆಕ್ಟು ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಅಯಾನ್ ಎಡಿಟರ್ ಕ್ರಿಯೇಷನ್ ಇಂದ. ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಆದಮೇಲೆ ಡಿಸ್ಕ್ರಿಪ್ಷನ್ ಏನೋ ಜಾಸ್ತಿ ಕಮೆಂಟ್ ಮಾಡಿದರೆ ಡಿಸ್ಕ್ರಿಪ್ಷನಲ್ಲೇ ಕೊಡ್ತೀನಿ. ಇದಾದಮೇಲೆ ಬೀಟ್ ಮಾರ್ಕ್ ಓಪನ್ ಮಾಡೋಣ. ಇಲ್ಲಿ ನೋಡ್ಬೋದು ಬೀಟ್ ಮಾರ್ಕ್ ಓಪನ್ ಮಾಡೋ ಸೆಕ್ಷನ್ ನಿಮಗೆ ಈ ಥರ ಫಸ್ಟ್ನೇ ಸಿಕ್ಕಿಬಿಡುತ್ತೆ ಇಮೇಜು. ಇಲ್ಲಿ ಈ ಥರ ಫಸ್ಟು ಇಲ್ಲೇ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ಲಿಗೆ ಹೋಗಿ ಇಲ್ಲಿ ಜೆ ಪಿ ಜೆ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ನಿಮ್ಗೆ ಯಾವ ಫೋಟೋ ಆ್ಯಡ್ ಮಾಡಬೇಕು ಆ ಫೋಟೋನ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ಇವಾಗ. ಇಲ್ಲಿ ನೋಡ್ಬೋದು ಈ ಫೋಟೋನ, ಈ ಫೋಟೋ ಆ್ಯಡ್ ಮಾಡ್ತೀನಿ ಇಲ್ಲಿ. ಇಲ್ಲಿ ಫೋಟೋ ಈ ಥರ, ನಿಮ್ಮ ಫೋಟೋ ಈ ಥರ ಆ್ಯಡ್ ಮಾಡಿ. ನೆಕ್ಸ್ಟು ಈ ಬೀಟ್ ಮಾರ್ಕಿಗೆ ಬಂದು ಪ್ಲಸ್ಸಿಗೆ ಹೋಗಿ ಮೀಡಿಯಾ ಆಗಿ ಮತ್ತೆ ಅದೇ ಸೇಮ್ ಫೋಟೋನ ಆ್ಯಡ್ ಮಾಡಿ, ಸೇಮ್ ಫೋಟೋನ ಆ್ಯಡ್ ಮಾಡಿ. ಇಲ್ಲಿ ನೋಡ್ಬೋದು ಈ ಥರ ಆ್ಯಡ್ ಮಾಡಿ. ತ್ರೀ ಡಾಟ್ಸಿಗೆ ಹೋಗಿ ಫಿಲ್ ಟು ಕಂಪೋಸಿಷನ್ ಏರಿಯಾಗಿ ಹೋಗಿ ಇಲ್ಲಿ ಫುಲ್ ಲಾಸ್ಟಿಗೆ ಬಂದು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಅಲಾಂಗ್ ಮಾಡಿ. ಅದಾದಮೇಲೆ ಒಂಚೂರು ಕೆಳಗೆ ಎಳ್ಕೊಂಬರ್ರಿ ಈ ಥರ. ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ, ಮಧ್ಯದ ಆಪ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ. ಇದೇ ಥರ ಎಲ್ಲ ಫೋಟೋನ ಟ್ರಿಮ್ ಮಾಡಿ ಸೆಂಟ್ರಿಗೆ ಬಂದು ನೋಡ್ಬೋದು ಫ್ರೆಂಡ್ಸ್. ಇದೇ ಥರ ಎಲ್ಲ ಫೋಟೋನ ಟ್ರಿಮ್ ಮಾಡ್ಕೊಂಬರ್ರಿ. ಇದಾದಮೇಲೆ ಬ್ಯಾಕಿಗೆ ಬರ್ರಿ, ಇಲ್ಲಿ ಎಫೆಕ್ಟ್ಸಿಗೆ ಬರ್ರಿ. ಇಲ್ಲಿ ನೋಡ್ಬೋದು ಎಷ್ಟು ನಾಲ್ಕು ಎಫೆಕ್ಟ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತೆ ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಪೇಸ್ಟ್ ಮಾಡಿ ಫಸ್ಟ್ನೇದಕ್ಕೆ ಈ ಥರ. ಇದಾದಮೇಲೆ ಎರಡನೇದು ಅಷ್ಟೇ, ಎರಡನೇದಕ್ಕೆ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಕಾಪಿ ಮಾಡಿ. ಸೇಮ್ ಇದು 1, 2, 3, 4 ಆಯ್ತಲ್ಲ, ಸೇಮ್ ಅದೇ ಪ್ಲೇಸಿಗೆ ಬಂದು ಅಲ್ಲಿ ಪೇಸ್ಟ್ ಮಾಡಿ. ಇದೇ ಥರ ಫ್ರೆಂಡ್ಸ್ ಎಲ್ಲ ಫೋಟೋನ ಸೇಮ್ ಅದೇ ಥರ ಆ್ಯಡ್ ಮಾಡ್ಕೊಂಬರ್ರಿ. ಇಲ್ಲಿ ನೋಡು ಈ ಥರ ಎಲ್ಲ ಫೋಟೋಗೆ ಸೇಮ್ ಸೀರಿಯಲ್ ಪ್ರಕಾರ ಆ್ಯಡ್ ಮಾಡ್ಕೊಂಬರ್ರಿ, ಪೂರ್ತಿ ಆ್ಯಡ್ ಮಾಡ್ಕೊಂಬರ್ರಿ. ಇವಾಗ ತೋರಿಸ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಬಂದಿನಿ ಎಫೆಕ್ಟ್ನ. ಈ ಥರ ನೀವೇ ಆ್ಯಡ್ ಮಾಡ್ಕೊಂಬರ್ಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ. ಇಲ್ಲಿ ವಿಡಿಯೋಗೆ ಬಂದು 720p ಇಲ್ಲ 1080p ಸೆಟ್ ಮಾಡಿ. 1080p ಸೆಟ್ ಮಾಡಿದ್ರೆ ನಿಮ್ಮ ಸೇವ್ ಮಾಡ್ಕೊಳೋಕ್ಕೆ ಮೆಮೊರಿ ಜಾಸ್ತಿ ಇರಬೇಕಾದ ಮೊಬೈಲಲ್ಲಿ, ಅದಕ್ಕೆ 720p ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಲೋ ರೆಡ್ಯೂಸ್ ಫುಲ್ಲು, ಫುಲ್ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿ ಕ್ಲಿಯಾರಿಟಿಗೆ ಬರುತ್ತೆ. ಅದಕ್ಕೆ ಇಲ್ಲಿ ಇದು 5.3 MB ಐತೆ. ಇದಾದಮೇಲೆ ಎಕ್ಸ್ಪೋರ್ಟ್ ಮಾಡೋಣ. ಯಾರು ಸೂಪರ್ ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.